30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ. ಏ ಮಹಿಳೆಗೆ ಮಕ್ಕಳನ್ನು ಸಾಕುವುದು, ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಂದರೆ ಬಹಳ ಇಷ್ಟ ಕಾಣುತ್ತೆ. ತನ್ನ ಈ ಜೀವನದಲ್ಲೂ ಕೂಡ ಶಿಕ್ಷಕಿ ಭೂದೇವಿ ಹುನಗುಂದ್ ಅವರು ತಮ್ಮನ್ನು ಶಾಲೆಯಿಂದ ಹೊರಗೆ ಹಾಕಿರುವುದಕ್ಕೆ ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಸುಮಾರು 11 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸಿ ಈಗ ಅನುದಾನ ಬಂದ ತಕ್ಷಣ ಅವರನ್ನು ಕೈ ಬಿಟ್ಟಿದ್ದನ್ನು ಖಂಡಿಸಿ ಅವರು ಆಗ್ರಹ ಮಾಡಿದ್ದಾರೆ. ಈತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ರು, ಯಾವ ಪ್ರಯೋಜನ ಆಗಲಿಲ್ಲ ಎಂದು ಈಗ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಒಟ್ಟಾರೆ ಅದು ಏನೇ ಹೇಳಿ, ಶಾಲೆಗೆ ಅನುದಾನ ಬಂದ ತಕ್ಷಣ ಈ ರೀತಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿಯರನ್ನು ಹೊರಗೆ ಹಾಕುವುದು ಎಷ್ಟು ಸರಿ ಎಂದು ಈಗ ಸಾರ್ವಜನಿಕರ ವಲಯದಲ್ಲಿ ಎದ್ದಿರುವ ಪ್ರಶ್ನೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಡೆ ಗಮನಹರಿಸಿ ಈ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಿಗೆ ಮತ್ತು ಈ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿ ಅವರಿಗೆ ಪಾಠ ಕಲಿಸ್ತಾರಾ ಇಲ್ಲ ಎಂಬುದು ಕಾದು ನೋಡೋಣ. ಸಹಶಿಕ್ಷಕಿಯಾಗಿ 6 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈಗ ನನ್ನನ್ನು ಹೊರತುಪಡಿಸಿ ಅನುದಾನಗೊಳಿಸಲು 7 ಜನರನ್ನು ಅಪ್ರೂವಲ್ ಮಾಡಿಕೊಂಡು ಬಂದಿದ್ದಾರೆ. ಆದ ಕಾರಣ ನನಗೆ ದಯವಿಟ್ಟು ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದರಿಂದ ನಾನು ಕಳಕಳಿಯಿಂದ ಇನ್ನೊಂದು ಸಾರಿ ಕೇಳಿಕೊಳ್ಳುತ್ತೇನೆ. 2019 ಪ್ರಾರಂಭವಾಗಿ ನಿಮ್ಮ ಸಂಸ್ಥೆಯವರು ಏನು ಹೇಳ್ತಾರೆ? ಸಂಸ್ಥೆಯವರು ಎಲ್ಲ ತಪ್ಪುಗಳು ನಮ್ಮ ಮೇಲೆ ಹಾಕಿ ಎಲ್ಲ ದಾಖಲಾತಿಗಳನ್ನು ಮುಚ್ಚಿಟ್ಟು ನಮ್ಮ ಯಜಮಾನಿ ಅಂತೇಳಿ ಸಮಾಜ ಸೇವಕರು ಶ್ರೀಮತಿ ಭೂದೇವಿ ಹುನಗುಂದ್ರವರು ಬಾಲಭಾರತಿ ಪ್ರಾಥಮಿಕ ಶಾಲೆ ಡವಳಿಗೆಯಲ್ಲಿ 11 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದರು ಶಿಕ್ಷಕರಾಗಿ. ಒಟ್ಟಾರೆ ಹೇಳಬೇಕಂದ್ರೆ ಅವರು ಆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಅವರು ಶ್ರಮಿಸಿ ಇವತ್ತಿನ ಮಟ್ಟಿಗೆ ಆ ಶಾಲೆ ಒಂದು ಹಂತಕ್ಕೆ ಬರಲಿಕ್ಕೆ ಅವರೇ ಮೂಲ ಕಾರಣ. ಅಂಥ ಒಬ್ಬ ಆದರ್ಶ ಶಿಕ್ಷಕಿಯನ್ನು ಅವರು ಕಡೆಗಣಿಸಿ ಒಂದು ಹಣದ ಲಾಲಸೆಗೆ ಮತ್ತೊಬ್ಬರನ್ನ ಅವರ ಸಂಬಂಧಿಕರನ್ನ ತೆಗೆದುಕೊಂಡು ಅವರಿಗೆ ಒಂದು ಘೋರವಾದ ಅನ್ಯಾಯವನ್ನು ಮಾಡಿದ್ದಾರೆ. ದಯವಿಟ್ಟು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ತಮ್ಮ ಇಲಾಖೆಯಿಂದ ಒಂದು ಉನ್ನತ ಮಟ್ಟದ ಒಂದು ತನಿಖೆ ಮಾಡಿ ಆ ಅನ್ಯಾಯವಾಗಿರ್ತಕ್ಕಂಥ ಭೂದೇವಿ ಹುನಗುಂದ್ರವರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನೊಳಗೆ ತಾವು ದಯವಿಟ್ಟು ಈ ಕಡೆ ಗಮನಹರಿಸಿ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಅವರಿಗೆ ಆ ನೇಮಕಾತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಅವರಿಗೆ ನ್ಯಾಯವನ್ನು ಕೊಡಿಸಬೇಕಂತೇಳಿ ನಾವು ಈ ಮೂಲಕ